ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಡೇ ಮಿಸ್ಟರ್ ಪ್ಯಾರೆಟ್. ಸೊ ಗೈಸ್, ಹೇಗಿರಲ್ಲ ಎಲ್ಲರೂ, ಹೋಪ್ ನೋಡು ಚೆನ್ನಾಗಿದ್ದೀರ ಅನ್ಕೊಂಡು, ಮುಂದೇನೂ ಚೆನ್ನಾಗಿರಿ. ಸೊ ಗೈಸ್, ಸೊ ಇವತ್ತು ಲಾಬಿಲಿ ಒಬ್ಬ ನಮ್ಮನ್ನ ನೋಡಿ ನಗ್ತಿದ್ದ. ಸೊ ಅವನ್ನ ಇವಾಗ ನಾವು ಮುಗಿಸ್ಬೇಕು. ಸೊ ಓಕೆ, ಸೊ ಫಸ್ಟ್ ಟೈಮ್ ನಾನು ಸ್ಕ್ವಾಡ್ ಮ್ಯಾಚ್ ಆಡ್ತಿರೋದು. ರಿವೈವ್ ಝೋನ್ ಇದೆ ಅಂತ ಕೇಳಿದೆ, ಬಟ್ ಮ್ಯಾಪಲ್ಲೆಲ್ಲೂ ಕಾಣಿಸ್ತಿಲ್ಲ, ಪರವಾಗಿಲ್ಲ. ಬಟ್ ಲ್ಯಾಂಡ್ ಆಗೋಣ ನಾವು ಮಿಲ್ಲಲ್ಲಿ. ಸೊ ಮಿಲ್ಲಲ್ಲಿ ಲ್ಯಾಂಡ್ ಆಗ್ತಾ ಆಗ್ತಾ ಸೈಡಲ್ಲಿ ನೋಡಿದ್ರೆ ಅದೇ ಸ್ಕ್ವಾಡ್ ಇಲ್ಲೇ ಇಳಿತಾರೆ. ಸೊ ಅದಕ್ಕೆ ಅವ್ರನ್ನ ಫಿನಿಶ್ ಮಾಡೋಣ ಆದಷ್ಟು ಬೇಗ. ಸೊ ಕೇಳ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ಯಾರ್ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಸೊ ಅದರಿಂದ ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬೇಗ ಸಿಗುತ್ತೆ, ಅದರಿಂದ ನೀವು ನಮ್ಮ ವೀಡಿಯೋಸ್ನ ಬೇಗ ನೋಡ್ಬೋದು. ಸೊ ಓಕೆ ಗೈಸ್, ಇಲ್ಲಿ ಇಳ್ದಿದ್ದೀವಿ. ಸೊ ಇಲ್ಲೆಲ್ಲೂ ಗನ್ಸಿಲ್ಲ. ಸೊ ಲೂಟ್ ಮಾಡೋಣ ಆದಷ್ಟು ಬೇಗ. ಮುಂದೆ ಶಾರ್ಟ್ಗನ್ ಇದೆ, ಚಿಂದಿ. ಓಕೆ, ಮುಂದೇನ ಒಬ್ಬ ಕರೆ ಹುಡುಗ ಡುಮ್ಮ ಹೊಡ್ತಾನೆ, ಅವನು ಕೂಡ ನಲ್ಲಿ ಶಿಷ್ಯ ನಿಂತ್ಕೊಳ್ಳೋ ನಿಮಿಷ ಅಲ್ಲಿ. ಓಕೆ ಗೈಸ್, ಒಬ್ಬ ಡೌನ್ ಆಗಿದ್ದಾನೆ, ಫುಲ್ ಫಿನಿಶ್ ಮಾಡ್ಬಿಡೋಣ. ಇವನ ಹತ್ರ ಬೌಂಟಿ ಇರುತ್ತೆ, ಆ ಬೌಂಟಿಲಿ ಯಾವ್ದಾದ್ರು ಒಳ್ಳೆ ಗನ್ ಸಿಕ್ಕರೆ ಅದನ್ನು ತೊಗೊಳೋಣ. ಓಕೆ, M14 ಸಿಕ್ಕಿದೆ, ಅದೇ ಶಾರ್ಟ್ ಗನ್. ಓಕೆ ಗೈಸ್, ಓಕೆ, ಅಲ್ಲಿ ಸ್ಕಾರ್ ಇದೆ, ಸ್ಕಾರ್ ತೊಗೊಬಿಡೋಣ. ಸೊ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಆಡ್ತಿರೋದು ಇದು. ಸೊ ಅವ್ರಿಗೆ ಗೊತ್ತಿಲ್ಲ ಗೇಮ್ ಯಾವ ಥರ ಆಡೋದು ಅಂತ ಸ್ವಲ್ಪ. ಸೊ ಅದಕ್ಕೆ ಕರೆದಿದ್ರು, ಆಡೋಕೆ ಹೋಗಿದ್ದೆ ಅಷ್ಟೇ. ಓಕೆ, ಇಲ್ಲೊಬ್ಬ ಬರ್ತಾನೆ, ಅರೇ ಗುರು ಏನಿದು ಬೆಂಕಿ ಹೆಡ್ ಶಾರ್ಟ್ ಗೈಸ್. ಸೊ ಗೈಸ್, ಇನ್ನು ಸ್ವಲ್ಪ ದಿವಸದಲ್ಲೇ ಸೂಪರ್ ಜಂಪ್ ಹೆಡ್ ಶಾರ್ಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಬರುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಅದಕ್ಕೆ. ಓಕೆ, ಇವನ್ನ ಮುಗಿಸ್ದೆ ಮೆಡಿಕೇಟ್ ಹಾಕೊಳ್ಳೋಣ. ಅರೇ ಎನಿಮಿ ಬಂದ್ಬಿಟ್ಟ, ವಯಸ್ಸಾಬ್ ಲೆವೆಲ್ 4 ವೆಸ್ಟ್ ಇದೆ. ಆದರೆ ಸ್ಕಾರಲ್ಲಿ ಡ್ಯಾಮೇಜೇ ಬೀಳ್ತಿಲ್ಲ ಅವನಿಗೆ, ಪರವಾಗಿಲ್ಲ, ಹೀಲ್ ಆಗಲ್ಲ ನಾವು ಆದಷ್ಟು. ಏ ಗುರು ಗುರು, ಅಯ್ಯೋ ಅಯ್ಯೋ ಅಯ್ಯೋ, ಹೊಡೆದೇ ಬಿಟ್ನಲ್ಲಪ್ಪ, ಏನು ಮಾಡ್ತಾರೋ ಏನೋ ಗೈಸ್ ಈಗ. ಓ ವಯಸ್ಸಾಬ್ ಫುಲ್ ಮುಗಿಸಾಬಿಟ್ಟ, ಖತಮ್, ಮಜಾ ನಹೀ ಆ ರಹಾ ಹೈ. ರುಕೋ ಜರಾ, ಸಬರ್ ಕರೋ. ಮುಗಿಸ್ಲಿಲ್ವಾ ಅಂದ್ರೆ ನಿಮ್ ಹೀರೋ ಸೋತ್ ಹೋದ್ನ? ಸೋತ್ ಹೋದ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡಿದೆ, ಬಟ್ ಆಮೇಲೆ ಗೊತ್ತಾಯ್ತು ರಿವೈವ್ ಪಾಯಿಂಟ್ ರ್ಯಾಂಕ್ ಮ್ಯಾಚಲ್ಲೂ ಇದೆ ಅಂತ. ಸೊ ಅದಕ್ಕೆ ನಮ್ಮ ಫ್ರೆಂಡಿಗೆ ಹೇಳಿದ್ದೆ, ಪಾಪ ಒಬ್ಬನೇ ಒಬ್ಬ ಬತ್ಕೊಂಡಿದ್ದ. ಸೊ ಅದಕ್ಕೆ ಅವನೋಗಿ ರಿವೈವ್ ಪಾಯಿಂಟ್ ಹತ್ರ ಕುತ್ಕೊಂಡ. ಸೊ ನೋಡ್ತಿದ್ದಂಗೆ ಮೂರು ಜನನು ಮತ್ತೆ ಲ್ಯಾಂಡ್ ಆಗ್ತೀವಿ. ಸೊ ನೋಡಿ ಯಾವ ರೀತಿ ಲ್ಯಾಂಡ್ ಆಗ್ತೀವಿ ಅಂತ. ಇನ್ನೇನು ಸ್ವಲ್ಪ ಇದೆ, ಸ್ವಲ್ಪ ಆಗಿದ ತಕ್ಷಣ ಮತ್ತೆ ಬರ್ತೀವಿ. ಸರ್, ಈ ರಿವೈವ್ ಪಾಯಿಂಟು ರ್ಯಾಂಕಲ್ಲಿ ಕೊಟ್ಟಿದ್ದು ಒಂಥರ ನನಗೆ ಇಷ್ಟನೇ ಆಗಿಲ್ಲ, ಯಾಕಪ್ಪ ಅಂದರೆ ಲಾಸ್ಟ್ ಝೋನಲ್ಲಿ ಎಷ್ಟೊಂದು ಜನ ಇರ್ತಾರೆ. ಸೊ ಅದಕ್ಕೆ ಪರವಾಗಿಲ್ಲ, ಮತ್ತೆ ನಮ್ಮ ಮಿಲ್ ಸೈಡೇ ಇಲ್ಲೇಣ ಅಂತ ಹೋದೆ ನಾನು. ಸೊ ಓಕೆ ಗೈಸ್, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಎಲ್ಲಿರ್ತಾರೆ ಅಂತ. ಸೊ ಲಾಬಿಲ್ ನಗ್ತಿದ್ದವನು ಇಲ್ಲೇ ಇದ್ದ, ಅವ್ರ ಸ್ಕ್ವಾಡ್ ಇನ್ನೂ ಇಲ್ಲೇ ಇತ್ತು. ಸೊ ಅದಕ್ಕೆ ನಾನು ಇಲ್ಲೇ ಹೇಳಿದೆ, ನನ್ನ ಲೂಟ್ ಬಾಕ್ಸ್ನೇ ನಾನು ಲೂಟ್ ಮಾಡೋವಂಥ ಪರಿಸ್ಥಿತಿ ಬಂದ್ಬಿಡ್ತು. ಇನ್ನು ಮಾಡೋಕ್ಕಾಗಲ್ಲ, ಬರೀ ಏಕೆ ಮತ್ತು ಸ್ಪಾಸ್ ಇದೆ. ಸೊ ಮುಂದೆ ಅಲ್ಲಿ ಎನಿಮಿ ಫೈಟ್ ಮಾಡ್ತಿದ್ದಾರೆ, ಸೊ ಹೋಗೋಣ. ಸೊ ನಾನು ಗೇಮ್ ಪ್ಲೇ ಮಾಡಿ ತುಂಬ ದಿವಸ ಆಗಿದ್ದು, ಇದೇ ಫಸ್ಟ್ ಮ್ಯಾಚ್ ಆಡಿದ್ದು ನಾನು, ನಮ್ಮ ಫ್ರೆಂಡ್ಸ್ ಕರೆದ್ರು ಅಂತ ಆಡಿದ್ದಷ್ಟೇ ನಾನು. ಸೊ ರೆಕಾರ್ಡ್ ಮಾಡ್ಕೊಂಡ್ರೆ ಒಳ್ಳೆ ಕಂಟೆಂಟೇ ಸಿಕ್ತು. ಅದಕ್ಕೆ ಎಲ್ಲಿ ಒಬ್ಬನೇ ಒಬ್ಬ ಇದ್ದ, ಎಲ್ಲೋದನೋ ಗೊತ್ತಿಲ್ಲ ಗೈಸ್. ಇಲ್ಲೇ ಇಷ್ಟೊತ್ತು ಡ್ಯಾಮೇಜ್ ಕೊಟ್ಟಿದ್ದೆ ಎಲ್ಲಾಳೋಗೋದ್ನೋ. ಗ್ಲೂವಲ್ಲಿ ನೋಡೋಕೆ ಟ್ರೈ ಮಾಡೋಣ. ಓ ಬೈಸಾಬ್ ಗ್ರೆನೇಡ್ ನಮ್ಮ ಮುಂದೆನೆ. ಅಯ್ಯೋ ಇವ್ನು ಅರ್ರ ಬೈಸಾಬ್ ಇಬ್ಬರವರೇ, ತಗೋ ತಗೋ ತಗೋ. ಅರ್ರೇ ಬಿಟ್ರಲ್ಲ ಗುರು. ಓ ಇವ್ನು ಇಲ್ಲೇ ಅವನೇ ಬೈಸಾಬ್. ಸೊ ಗೈಸ್, ಮತ್ತೆ ನಮ್ಮ ಫ್ರೆಂಡ್ ರಿವೈವ್ ಮಾಡೋವ್ರಿಗೂ ಬಿಡೋಣ, ಸ್ಕಿಪ್ ಮಾಡ್ತೀನಿ. ಓಕೆ ಗೈಸ್, ಇಷ್ಟೊತ್ತು ಸುಮ್ಮನೆ ತಮಾಷೆ ಆಗಿದ್ವಿ. ಸೊ ಈಗ ನಾನು ರಿವೆಂಜ್ ತೊಗೊಳ್ಳೇಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಪೀಕಲ್ಲಿ ಹಿಡಿತಾ ಇದ್ದೀನಿ, ಸ್ವಲ್ಪ ಲೂಟ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲಿ ಲೂಟ್ ಮಾಡಿಕೊಂಡು ಆದಷ್ಟು ಬೇಗ ಆ ಸೈಡ್ ಹೋಗೋಣ. ಸೊ ಇದು ಬರ್ಮುಡಾ ರೀಮಾಸ್ಟರ್ ಬೇರೆ, ಇನ್ನೂ 2 ಜನ ಸ್ಪೆಕ್ಟೇಟ್ ಮಾಡ್ತಾರೆ, ಅದು ಯಾರು ಪುಣ್ಯವಂತಾರ ಇಷ್ಟು ಜನ ಸ್ಪೆಕ್ಟೇಟ್ ಮಾಡ್ತಾರೆ ನನಗೆ. ಓಕೆ ಗೈಸ್, ಈಗ ಲೂಟ್ ಗೀಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಆ ಸೈಡ್ ಹೋಗೋವಂಥ ಟೈಮ್ ಬಂದೇ ಬಿಡ್ತು. ಸೊ ಅಲ್ಲಿ ನಮ್ಮ ಎನಿಮೀಸ್ ಇರ್ತಾರೆ, ಸೊ ಅವ್ರನ್ನ ಹೊಡಿಲೇಬೇಕು ಅಂತ ಫುಲ್ ಜೋಶಲ್ಲಿ ಹೋಗ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಅವ್ರನ್ನ ಹೊಡಿಯೋಕ್ಕಾಗಿಲ್ಲ ಅಂದು ನಾಕ್ ಡೌನ್ ಆದರೂ ಮಾಡಲೇಬೇಕು ನಾನು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್, ನೋಡೋಣ ಏನಾಗುತ್ತೆ ಅಂತ. ಇಬ್ಬರು ಜನ ನನ್ನ ಸ್ಪೆಕ್ಟೇಟ್ ಮಾಡ್ತಾರೆ, ಮೋಸ್ಟ್ಲಿ ಅವರು ಕೂಡ ನನ್ನ ಸಬ್ಸ್ಕ್ರೈಬರ್ಸೇ ಇರ್ಬೋದು. ಸೊ ಅದಕ್ಕೆ ಸೊ ಕೇಳ್ತಿದ್ದೀನಿ ಇಲ್ಲಿ. ಓಕೆ ಗೈಸ್, ಇಲ್ಲಿ ಮುಂದೆ ನಾವು ಬೈಸ್ ಸಾಬ್ ಚಿಮ್ಕಂಡಿ ಸಾಲೆ 48 ಡ್ಯಾಮೇಜ್ ಬಿತ್ತು ಗೈಸ್. ಸೊ ಓಕೆ, ಗ್ಲೂ ವಾಲ್ ಹಾಕೊಳ್ಳೋಣ, ಪ್ರೊಟೆಕ್ಷನ್ ಇರಬೇಕು ನಮಗೆ ಸ್ವಲ್ಪ. ಸೊ ಅದಕ್ಕೆ ನಿಮ್ಮ ಯಾವ ಸೈಡಿಂದ ಬರ್ತಾನಂತ ನೋಡೋ. ಓ ಇವನೇ ನಗ್ತಿದ್ದವನು, ತಗೋ ತಗೋ ತಗೋ. ಐ ಗುರು, ಕ್ರೋನ ಹಾಕೊಬಿಟ್ಟ, ತಗೋ 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 ತಗೋ. ಓಕೆ ಗೈಸ್, ನಾವು ಊಕಂಗೆ ಹಾಕೊಳ್ಳೋಣ. ಸೊ ಓಕೆ, ಇವನು ಟೀಮ್ಮೇಟು ಬರ್ತಾವನೆ. ಸೊ ಇವನು ನೋಡೇನಾದ್ರೆ ಹೊಡೆದೇ ಬಿಟ್ಟಣ್ಣ ಗುರು. ಏನು ಗುರು, ಮೂರು ಸತಿ ಬಂದಿದ್ದೀನಿ. ಸೊ ಆದರೂ ಇನ್ನೂ ಫಿನಿಶ್ ಮಾಡೋಕ್ಕಾಗಿಲ್ಲ, ಬಟ್ ಅಟ್ಲೀಸ್ಟ್ ಡೌನ್ ಆದರೂ ಮಾಡಿದ್ವಿ. ಸೊ ಓಕೆ, ಇನ್ನು 32 ಮೆಂಬರ್ಸ್ ಇದ್ದಾರೆ. ಸೊ ನಮ್ಮ ಫ್ರೆಂಡು ಓಡೋಗ್ತವನೆ ನಮ್ಮನ್ನ ರಿವೈವ್ ಮಾಡಬೇಕು ಅಂತ. ಸೊ ಓಕೆ, ಸಂಜೀತ್ ಹೋಗ್ತಾ ಇದ್ದಾನೆ ರಿವೈವ್ ಮಾಡೋಕ್ಕಂತ. ಸೊ ಓಕೆ, ಬೇಗ ರಿವೈವ್ ಆಗಿ ಬಂದು ಭೂಯ ಮಾಡೋಣ ಈ ಗೇಮ್ನ.
ಓಕೆ ಗೈಸ್, ಕೆಳಗಡೆ ಫೈಟ್ ನಡೀತಿದೆ. ಸೊ ಓಕೆ, ನಾವು ಅಲ್ಲೋಗಿ ಸ್ವಲ್ಪ ಕಿಲ್ಗಿಲ್ನ ತೇಪ್ಕೊಬರೋಣ. ಸೊ ಇಲ್ಲಿಂದ ಸ್ಕೋಪ್ ಹಾಕಿದ್ರೆ ರೆಡ್ ಔಟ್ ಬರ್ತಾಯಿದೆ. ಓಕೆ, ಓ ಬೈಸ ಫುಲ್ ಡ್ಯಾಮೇಜ್ ಆಗಿದೆ ಅನಿಸುತ್ತೆ. ಸೊ ಇಲ್ಲಿಂದ ಒಬ್ಬ ಹೋಗ್ತಾನೆ, ಅವನಿಗೆ ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬಟ್ ಹೂ, ಯಾರಿಗೂ ನೀನು ಇರು ಇರು, ತಲೆ ಕೊಡ್ತೀನಿ ಇರು. ಹೊತ್ತಾಗ ಹೆಡ್ ಶಾಟ್ ಒಪ್ಪಿ ಡ್ರ್ಯಾಗು. ಸೊ ಓಕೆ, ಇವನ್ನ ಫುಲ್ ಫಿನಿಶು. ಶಿಷ್ಯ ಔಡ್ಸ್ಕೊಡ ಇವನು. ತಗೋ. ಓಕೆ ಗೈಸ್, ಹೀಲ್ ಆಗೋಣ ಫಸ್ಟು. ನಾವು ನಮ್ಮ ಹತ್ರ ಹೋಗಂಗಿರೋದು ಆಲೋಕಲ್ಲ. ಸೊ ಓಕೆ, ಫುಲ್ ಹೆಡ್ ಶಾಟಲ್ಲಿ ತೊಗೊಂಡಿದ್ದೀವಿ. ಸೊ ಇವನ ಹತ್ರ ಯಾವಾಗನ ಇದೆ ನೋಡೋಣ. ಹುಟ್ಟಬೇಕಾದ್ರೆ ಯಾವುದಾದ್ರೂ ಇದ್ದರೆ ಓಪಿ ಆಗಿರುತ್ತೆ ಮಾತ್ರ. ಶಾರ್ಟ್ ಗನ್ ಇಕ್ಕೋನಲ್ಲಪ್ಪ. ಸೊ ಓಕೆ ಗೈಸ್, ಕೆಳಗಡೆ ಎನಿಮೀಸ್ ಇದ್ದಾರೆ. ಸೊ ಅವ್ರನ್ನ ಫುಲ್ ಹೊಡಿಬೇಕು. ಬಟ್ ನಂಗೆ ಇಲ್ಲಿ ಏನೋ ಹೊತ್ತಾಕೋದ್ರೆ ಏನೋ ಹೊತ್ತಂಗೆ ಆಗ್ತೈತೆ. ಇಲ್ಲಿ ಫೈರ್ ಬಟನ್ ಒತ್ತಿದ್ರೆ ಸ್ವಿಚ್ ಬಟನ್ ವರ್ಕ್ ಆಗ್ಬಿಡುತ್ತೆ. ಸೊ ಓಕೆ, ಹೀಲ್ ಆಗೋಣ. ಸೊ ಇನ್ನೂ 13 ಜನ ಇದ್ದಾರೆ. ಸೊ ಇವಾಗ ಯಾವುದೂ ರಿವೈವಲ್ ಪಾಯಿಂಟ್ ಇಲ್ಲ, ಇದ್ದಿದ್ರೆ ಓಪಿ ಆಗಿರ್ತಿತ್ತು. 40 ಜನ ಬದುಕಿರೋರು ಇನ್ನೂ ಈ ಝೋನಲ್ಲಿ. ಸೊ ನಾವಿಲ್ಲಿ ಮೆತ್ ಮೆತ್ತಗೆಲ್ಲ ಲೂಟ್ ಮಾಡ್ಕೊಂಡು ಆಡ್ತಾಯಿದ್ವಿ. ಮುಂದೆ ಮಾನ್ಸ್ಟರ್ ಟ್ರಕ್ ಬೇರೆ ಇದೆ. ಸೊ ನೋಡೋಣ, ಯಾವ್ದಾದ್ರು ಏಮ್ ಸಿಕ್ಕಿದ್ರೆ ಇಲ್ಲಿಂದಲೇ ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಓಕೆ ಗೈಸ್, ಸ್ವಲ್ಪ ಡ್ಯಾಮೇಜ್ ಆಗ್ತಾಯಿದ್ದಾನೆ. ಸೊ ಪರವಾಗಿಲ್ಲ, ಬೆಂಕಿ ಒಬ್ಬ ನಾಕಾದ. ಸೊ ಇಲ್ಲೊಬ್ಬ ಕಾಣಿಸ್ತಾವನೆ, ಅವನಿಗೂ ಏಮ್ ಇಕ್ಕಕ್ಕೆ ಟ್ರೈ ಮಾಡ್ತೀನಿ. ಮೊದಲು ಕಿಲ್ ತಗೊಬಿಡೋಣ, ಇಲ್ಲದೇ ಬಿಡ್ತಾರೆ ಇಲ್ಲಾಂದರೆ. ಈ ಗೈಸ್, ಅಲ್ಲೆಲ್ಲೂ ಏಮ್ ಸಿಕ್ತಿಲ್ಲ. ಸೊ ಓಕೆ, ಅಲ್ಲಿಗೆ ಹೋಗೋಣ ಈಗ. ಓಕೆ ಗೈಸ್, ಮುಂದೆ ಎರಡು ಸೈಡು ಎನಿಮೀಸ್ ಇದ್ದಾರೆ. ಸೊ ಇನ್ನೂ ಹೊಡೆಯೋಕೆ ಟ್ರೈ ಮಾಡೋಣ. ತಗೋ. ಗೈಸ್, ಎಕ್ಸಾಮೆಟ ಲಾಂಗ್ ರೇಂಜಲ್ಲಿ ಇದ್ದರೆ ಏಮೇ ಲಾಕ್ ಆಗೋಲ್ಲ. ಸೊ ನಿಮಗೂ ಆ ಪ್ರಾಬ್ಲಮ್ ಆಗ್ತಿದೆ ಹೇಳಿ ಸ್ವಲ್ಪ. ಸೊ ಓಕೆ, ಅಲ್ಲೊಬ್ಬನ ಮುಗಿಸೇಬಿಟ್ಟವನೇ ಆಗಲೇ. ಸೊ ಓಕೆ, ಈ ಗ್ಲೂವಲ್ಲಿ ಹಿಂದೆ ಇದ್ದಾನೆ, ಅವನು ಹೊಡಿಬೇಕು. ಓಕೆ, ಮಿಡ್ ರೇಂಜಿಗೆ ಬಂದಿದ್ದೀವಿ ಸ್ವಲ್ಪ. ಈಗ ಈ ಗೇಮಾದರೂ ಏನಾದರೂ ಲಾಕ್ ಆಗುತ್ತಾ ನೋಡಬೇಕು. ಗ್ಲೂವಲ್ ಹೊಡೆಯೋಣ. ಓ ಶಿಷ್ಯ, ಅವನೇ ಆಚೆ ಬಂದ. ತಗೋ ಹೆಡ್ ಶಾಟು. ಓಕೆ ಗೈಸ್, ಹೋಗೋಣ ಅವನ ಹತ್ರ. ಎಲ್ಲಾದರೂ ಅವ್ನ ಟೀಮ್ಮೇಟ್ಸ್ ಇದ್ದಾರೋ ಇಲ್ವಾ ಅಂತ. ಸೊ 7 ಜನದಲ್ಲಿ 4 ಜನ ನಾವೇ ಇದ್ದೀವಿ. ಇನ್ನು 3 ಜನ ಇದ್ದಾರೆ, ಅದರಲ್ಲಿ ಇವನೊಬ್ಬ ಹೊಗೆ ಹಾಕ್ಸ್ಕೊತಾನೆ. ಈಗ ಇನ್ನು ಉಳಿದಿದ್ದು ಇಬ್ಬರೇ ಅಷ್ಟೇ. ಓಕೆ, ಅವನ್ನ ಫುಲ್ ಫಿನಿಶ್ ಮಾಡ್ಬಿಡೋಣ. ಸೊ ಏನು ವಿಧಿ ಅಂದರೆ, ನಾವು 3 ಸತಿ ಡೆತ್ ಆಗಿದ್ರು ನಾವೇ ಈ ಮ್ಯಾಚ್ ಬುಗಿಯ ಹೊಡಿತೀವಿ. ಸೊ ಪರವಾಗಿಲ್ಲ, ಆದರೂ ಒಂಥರ ಜೋಕ್ ಥರನೇ ಇದೆ. ಸೊ ಅಲ್ಲೊಬ್ಬ ನಮ್ಮ ಫ್ರೆಂಡಿಗೆ ಡ್ಯಾಮೇಜ್ ಕೊಡ್ತಾನೆ. ಹೋಗೋಣ ನಾವು ಹತ್ರಕ್ಕೆ. ಓ, ಇಲ್ಲೊಬ್ಬ ಯಾರೋ ಓಡೋಗ್ತಾನೆ. ನಾನು ಹೊಂಟೆ ಪಡೋಣ ಅಂತ ಜೋಸಲ್ಲಿ ಹಿಂಗೆ ಅಂತ ಇದ್ದೀನಿ. ಏಮೇ ಲಾಕ್ ಆಗ್ತಿಲ್ಲ, ಬೆಂಕಿ ಹೆಡ್ ಶಾಟ್ ಇನ್ಸ್ಕೋಪಲ್ಲೆ. ಸೊ ಓಕೆ, ಇಲ್ಲೊಬ್ಬ ಅವನೇ, ಅವನು ಏನು ನನ್ನ ಕೈಲೇ ಸಾಯ್ತಾನೋ ಏನೋ ಗೊತ್ತಿಲ್ಲ. ಓಕೆ, ಹುಡುಗ ಇಲ್ಲೇ ಬಂದ. ತಗೋ MP40. ಓಕೆ ಗೈಸ್, ಸೊ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.